ಸಚಿವ ಎಸ್ಟಿ ಸೋಮಶೇಖರ್ ಜೊತೆ ಸ್ಯಾಂಟ್ರೋ ರವಿ ಕಾಣಿಸಿಕೊಂಡಿದ್ದಾರೆ ಸಚಿವರನ್ನ ಭೇಟಿಯಾಗಿರುವ ಕಿರಾತಕ ಸ್ಯಾಂಟ್ರೋ ರವಿ ಸ್ಯಾಂಟ್ರೋ ರವಿ ಬಗ್ಗೆ ಕೆದಕಿದಷ್ಟು ಸಾಕಷ್ಟು ಮಾಹಿತಿಗಳು ಹೊರಬೀಳ್ತಾ ಇದೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ ಹಲವು ವಿಚಾರಗಳು ಬಯಲಾಗ್ತಾ ಇದೆ ಹಲವು ರಾಜಕಾರಣಿಗಳ ಜೊತೆ ಸಂಬಂಧ ಇರೋ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ ಎಸ್ಟಿ ಸೋಮಶೇಖರ್ ಜೊತೆ ಕೂಡ ಆತ ಕಾಣಿಸಿಕೊಂಡಿದ್ದಾನೆ ಸಚಿವರನ್ನ ಭೇಟಿಯಾಗಿದ್ದಾನೆ ಸ್ಯಾಂಟ್ರೋ ರವಿ ಎಸ್ಟಿ ಸೋಮಶೇಖರ್ ನಿವಾಸದಲ್ಲಿ ರವಿ ಭೇಟಿಯಾಗಿದ್ದ ಸದಾಶಿವನಗರದಲ್ಲಿ ಇರುವಂತ ಸಚಿವರ ಸರ್ಕಾರಿ ನಿವಾಸದಲ್ಲಿ ಆತ ಭೇಟಿಯಾಗಿದ್ದ ಸ್ಯಾಂಟ್ರೋ ರವಿ ಯಾರು ಅಂತ ಗೊತ್ತೇ ಇಲ್ಲ ಅಂತ ಸಚಿವರು ಹೇಳ್ತಾರೆ ಆದರೆ ಸಚಿವ ಎಸ್ಟಿ ಸೋಮಶೇಖರ್ ಜೊತೆ ಸ್ಯಾಂಟ್ರೋ ರವಿ ಚರ್ಚೆಯನ್ನ ಮಾಡಿದ್ದಾನೆ ಆತ 420 ಅಂತ ಗೊತ್ತಿದ್ರು ಸಚಿವರು ಹತ್ತಿರಕ್ಕೆ ಬಿಟ್ಟುಕೊಂಡಿದ್ಯಾಕೆ ಅನ್ನುವಂತ ಪ್ರಶ್ನೆ ಇಲ್ಲಿ ಕಾಡುತ್ತೆ ಸಚಿವರ ಜೊತೆ ಡೀಲ್ ಕುದರ್ಸಿದ್ರ ಹಾಗಾದ್ರೆ ಸ್ಯಾಂಟ್ರೋ ರವಿ ಇದಕ್ಕೆಲ್ಲ ಸಚಿವ ಸೋಮಶೇಖರ್ ಬಳಿ ಉತ್ತರ ಇದೆ ಇವರು ಬರಿ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಇದ್ಯಾ ಅನ್ನುವಂತ ಪ್ರಶ್ನೆಯನ್ನ ಕೇಳಬೇಕು ಈಗ ಸ್ಯಾಂಟ್ರೋ ರವಿಗೆ ಸಂಬಂಧಪಟ್ಟಂತೆ ಯಾವುದೇ ರಾಜಕಾರಣಿಗಳನ್ನು ಕೇಳಿದ್ರು ಕೂಡ ಆತ ಯಾರು ಅನ್ನದೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಸಚಿವ ಸೋಮಶೇಖರ್ ಕೂಡ ಆತನ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಆತ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು ಈಗ ಸ್ಯಾಂಟ್ರೋ ರವಿ ಎಸ್ಟಿ ಸೋಮಶೇಖರ್ ಅವರ ಮನೆಗೆ ಬಂದು ಮೀಟ್ ಆಗಿರುವಂತ ವಿಡಿಯೋ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಸ್ಯಾಂಟ್ರೋ ರವಿ ಜೊತೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಮಾತುಕತೆಯನ್ನ ಕೂಡ ಸಚಿವ ಎಸ್ಟಿ ಸೋಮಶೇಖರ್ ನಡೆಸಿದ್ದಾರೆ ಏನಿದರ ಅರ್ಥ ಇಷ್ಟೊಂದು ಆತ ಕಿರಾತಕ ಅಂತ ಗೊತ್ತಿದ್ರು ಕೂಡ ಆತನನ್ನ ಮನೆ ಹತ್ರ ತನಕ ಬಿಟ್ಕೊಳ್ಳುವಂತ ಅವಶ್ಯಕತೆ ಏನಿತ್ತು ಅನ್ನುವಂತ ಮಾಹಿತಿ ಸದ್ಯಕ್ಕಂತೂ ಸ್ಯಾಂಟ್ರೋ ರವಿ ಹಾಗೆ ಎಸ್ಟಿ ಸೋಮಶೇಖರ್ ಅವರು ಮಾತನಾಡಿರುವಂತ ಒಂದು ವಿಡಿಯೋ ಏನಿದೆ ಬಂದು ಮನೆಯಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿರುವಂತ ವಿಡಿಯೋ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ ಕರ್ನಾಟಕ ರಾಜಕೀಯದಲ್ಲಿ ಸ್ಯಾಂಟ್ರೋ ರವಿ ಹೆಸರು ಈಗ ಭಾರಿ ಸದ್ದು ಮಾಡ್ತಾ ಇದೆ ಸ್ಯಾಂಟ್ರೋ ರವಿ ವಿಚಾರವನ್ನ ಅಸ್ತ್ರವನ್ನಾಗಿ ಮಾಡ್ಕೊಂಡಿದೆ ವಿಪಕ್ಷಗಳು ಆಡಳಿತರೋಡ ಬಿಜೆಪಿ ಪಕ್ಷದ ವಿರುದ್ಧ ಈಗ ಮುಗಿಬೀಳ್ತಾ ಇದೆ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇನ್ನು ಕೇಸ್ ಮಂಜುನಾಥ್ ಅಲಿಯಾಸ್ ಸ್ಯಾಂಟ್ರೋ ರವಿ ವಿರುದ್ಧ ಸಾಕಷ್ಟು ಆರೋಪಗಳಿದೆ ಇನ್ನು ಇತ್ತ ಸ್ಯಾಂಟ್ರೋ ರವಿ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆತ ನಾಪತ್ತೆಯಾಗಿದ್ದಾನೆ ಮೈಸೂರು ಪೊಲೀಸರಿಂದ ಸ್ಯಾಂಟ್ರೋ ರವಿಗಾಗಿ ಶೋಧ ನಡೆಸಲಾಗ್ತಾ ಇದೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಈಗ ಆತನ ಪತ್ತೆಗಾಗಿ ಪೊಲೀಸರು ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ ಕಾನೂನು ಸುವ್ಯವಸ್ಥೆಯ ಡಿಸಿಪಿ ಮುತ್ತುರಾಜ್ ನೇತೃತ್ವದಲ್ಲಿ ಶೋಧ ನಡೀತಾ ಇದೆ ಒಂದೊಂದು ಬಾರಿ ಒಂದೊಂದು ಕಡೆ ಸ್ಯಾಂಟ್ರೋ ರವಿಯ ಲೊಕೇಶನ್ ಪತ್ತೆ ಆಗ್ತಾ ಇದೆ ಗಮನಿಸಬೇಕು ಮೈಸೂರು ರಾಮನಗರ ಬೆಂಗಳೂರು ಬೆಂಗಳೂರು ಹೊರವಲಯದಲ್ಲಿ ಆತನ ಲೊಕೇಶನ್ ಪತ್ತೆ ಆಗ್ತಾ ಇದೆ ಹಾಗಾಗಿ ಆತ ಪರ್ಟಿಕ್ಯುಲರ್ ಆಗಿ ಯಾವ ಪ್ಲೇಸ್ ನಲ್ಲಿ ಇದ್ದಾನೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಆತನ ವಿರುದ್ಧ ಹಲವು ಪ್ರಕರಣಗಳು ಕೂಡ ದಾಖಲಾಗಿರೋದನ್ನ ಗಮನಿಸಬಹುದು ವರದಕ್ಷಿಣೆ ಕಿರುಕುಳ ವಂಚನೆ ಅತ್ಯಾಚಾರದ ಪ್ರಕರಣಗಳು ದಾಖಲಾಗಿದೆ ಪ್ರಕರಣ ದಾಖಲಾಗಿ 5 ದಿನಗಳು ಕಳೆದರೂ ಕೂಡ ಸ್ಯಾಂಟ್ರೋ ರವಿ ಮಾತ್ರ ಪೊಲೀಸರ ಕಣ್ಣಿಗೆ ಬೀಳ್ತಾ ಇಲ್ಲ ಆತ ಸದ್ಯಕ್ಕಂತೂ ತಲೆಮರೆಸಿಕೊಂಡಿದ್ದಾನೆ ರವಿ ಬಂಧನಕ್ಕೆ ಪೊಲೀಸರು ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ವಂಚನೆ ವರದಕ್ಷಿಣೆ ಕಿರುಕುಳ ಅತ್ಯಾಚಾರದ ಆರೋಪದಡಿ ಸ್ಯಾಂಟ್ರೋ ರವಿ ವಿರುದ್ಧ ಜನವರಿ 2 ರಂದು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತನ್ನ ವಿರುದ್ಧ ದೂರುಗಳು ದಾಖಲಾಗ್ತಾ ಇದ್ದಂತೆ ಆರೋಪಿ ಎಸ್ಕೇಪ್ ಆಗಿದ್ದಾನೆ ಇನ್ನು ಬಗೆದಷ್ಟು ಬಯಲಾಗ್ತಾ ಇದೆ ಸ್ಯಾಂಟ್ರೋ ರವಿಯ ಕೃತ್ಯಗಳು ವೇಶಾವಾಟಿಕೆ ದಂಧೆಗೆ ಬಳಸ್ತಾ ಇದ್ದ ಪ್ರತ್ಯೇಕ ಸ್ಮಾರ್ಟ್ಫೋನ್ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಯುವತಿಯರ ಫೋಟೋವನ್ನ ಸ್ಟೇಟಸ್ ಹಾಕೊಳ್ತಾ ಇದ್ದ ಈ ಸ್ಯಾಂಟ್ರೋ ರವಿ ಸ್ಟೇಟಸ್ ಹಾಕಿಕೊಳ್ಳುವ ಮೂಲಕ ಗಿರಾಕಿಗಳಿಗೆ ಗಾಳ ಹಾಕ್ತಾ ಇದ್ದ ವೇಶಾವಾಟಿಕೆ ದಂಧೆಗೋಸ್ಕರವೇ ಪ್ರತ್ಯೇಕವಾದಂತ ನಂಬರ್ ಅನ್ನ ಈತ ಯೂಸ್ ಮಾಡ್ತಾ ಇದ್ದ ಆ ಮೊಬೈಲ್ ನಲ್ಲಿ ರಾಜಕಾರಣಿಗಳು ಹಿರಿಯ ಅಧಿಕಾರಿಗಳಿಗೆ ಆತ ಕರೆಯನ್ನ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಬೆಚ್ಚಿ ಬೀಳಿಸುವಂತಿದೆ ಸ್ಯಾಂಟ್ರೋ ರವಿಯ ಕರಾಳ ಮುಖ ಸದ್ಯಕ್ಕೆ ಆತನ ವಿರುದ್ಧ 5 ಪ್ರಮುಖ ಪ್ರಕರಣಗಳ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಕೇಸ್ ದಾಖಲಾಗ್ತಾ ಇದ್ದಂತೆ ಆತ ನಾಪತ್ತೆಯಾಗಿದ್ದಾನೆ ಸದ್ಯಕ್ಕೆ ಮೈಸೂರು ಡಿಸಿಪಿ ಮುತ್ತುರಾಜ್ ಮಾರ್ಗದರ್ಶನದಲ್ಲಿ ವಿಶೇಷ ತಂಡವನ್ನ ರಚನೆ ಮಾಡಿ ಆತನ ಶೋಧವನ್ನ ನಡೆಸಲಾಗ್ತಾ ಇದೆ ವಿಶೇಷ ತಂಡವನ್ನ ರಚನೆ ಮಾಡಲಾಗಿದೆ ಇದರಲ್ಲಿ 3 ಇನ್ಸ್ಪೆಕ್ಟರ್ 5ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ಹಾಗೆ ಸಿಬ್ಬಂದಿ ಇರ್ತಾರೆ ಸದ್ಯ ಪೊಲೀಸರು ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಸ್ಯಾಂಟ್ರೋ ರವಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಸಾಕಷ್ಟು ಭಾಗಗಳಲ್ಲಿ ಆತನ ವಿರುದ್ಧ
ಏನು ಪ್ರಕರಣ ದಾಖಲಾಗಿದೆ ಜೊತೆಗೆ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶಿಗ ಗಮನಿಸಬೇಕು ಸ್ಯಾಂಟ್ರೋ ರವಿಯ ಒಂದು ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ ಸದ್ಯಕ್ಕೆ ಆತ ಎಸ್ಕೇಪ್ ಆಗಿದ್ದಾನೆ ಎಲ್ಲಿದ್ದಾನೆ ಅನ್ನುವಂತ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ ಲೀನಾ ಏನು ಸ್ಯಾಂಟ್ರೋ ರವಿ ಪತ್ತೆಗಾಗಿಯೇ ಎರಡು ಪ್ರತ್ಯೇಕ ತಂಡಗಳನ್ನು ಮೈಸೂರು ನಗರದ ಪೊಲೀಸರು ರಚಿಸಿಕೊಂಡಿದ್ದಾರೆ ಆದರೆ ಸ್ಯಾಂಟ್ರೋ ರವಿ ಲೊಕೇಶನ್ ಇನ್ನೂ ಕೂಡ ಟ್ರೇಸ್ ಆಗ್ತಾ ಇಲ್ಲ ಒಂದು ಕಡೆ ಮೈಸೂರು ಮಂಡ್ಯ ರಾಮನಗರ ಚನ್ನಪಟ್ಟಣ ಹೀಗೆ ಹಲವು ಭಾಗಗಳಲ್ಲಿ ಆತ ಇರೋದಾಗಿ ಟವರ್ ಲೊಕೇಶನ್ ತೋರಿಸ್ತಾ ಇದೆ ಆದರೆ ಎಕ್ಸಾಕ್ಟ್ ಆಗಿ ಟವರ್ ಲೊಕೇಶನ್ ಪೊಲೀಸರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಪೊಲೀಸ್ ಮೂಲಗಳಿಂದ ಹೇಳ್ತಿರತಕ್ಕಂತದ್ದು ಇತ ಸ್ವತಃ ಸಚಿವರ ಜೊತೆಗೆ ಆತ ಕಾಣಿಸಿಕೊಂಡು ಅವರ ಜೊತೆಗೆ ಮಾತನಾಡುವಂತಹ ಟ್ರಾನ್ಸ್ಫರ್ ವಿಚಾರವಾಗಿ ಮಾತನಾಡುವಂತಹ ಒಂದಷ್ಟು ವಿಡಿಯೋಗಳನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದ್ದಾರೆ ಆದ್ರೆ ಬಿಡುಗಡೆ ಮಾಡಿದ್ರು ಕೂಡ ಈ ಸೆಂಟ್ರೋ ರವಿ ಯಾರು ಅಂತ ಹೇಳಿ ನಮಗೆ ಗೊತ್ತೇ ಇಲ್ಲ ನಮ್ಮ ಕಚೇರಿಗೆ ಸಾಕಷ್ಟು ಮಂದಿ ಬರ್ತಾರೆ ಅವರನ್ನ ಅವರ ಹಿನ್ನೆಲೆಯನ್ನ ನಾವು ಪರಿಶೀಲನೆಯನ್ನ ಮಾಡಕ್ ಆಗುತ್ತಾ ಅಂತ ಹೇಳಿ ರಾಜ್ಯದ ಆಡಳಿತ ಪಕ್ಷದ ಸಚಿವರು ಹೇಳ್ತಾ ಇರತಕ್ಕಂಥದ್ದು ಸದಾಶಿವನಗರದಲ್ಲಿ ಇರತಕ್ಕಂತಹ ಸರ್ಕಾರಿ ನಿವಾಸ ಏನಿದೆ ರಾಜ್ಯದ ಸಹಕಾರ ಸಚಿವರಾಗಿರ್ತಕ್ಕಂತಹ ಎಸ್ ಸಿ ಸೋಮಶೇಖರ್ ಅವರ ನಿವಾಸಕ್ಕೆ ತೆರಳಿ ಅಲ್ಲಿ ಟ್ರಾನ್ಸ್ಫರ್ ಬಗ್ಗೆ ಮಾತನಾಡ್ತಾರೆ ನಾನು ನಿನಗೆ ಮತ್ತೆ ಮಾತನಾಡ್ತೇನೆ ಅಂತ ಹೇಳ್ತಾರೆ ಹಾಗಿದ್ರೆ ಅಷ್ಟೊಂದು ಆಪ್ತತೆಯಾಗಿ ಮಾತಾಡಿದ್ರು ಕೂಡ ಅವನ್ ಯಾರು ಅಂತ ಹೇಳಿ ನನಗೆ ಗೊತ್ತೇ ಇಲ್ಲ ಅನ್ನೋದು ಇದು ಎಷ್ಟರ ಮಟ್ಟಿಗೆ ಸರಿ ಇದು ನುಣ್ಚಿಕೊಳ್ಳುವಂತ ಒಂದು ಪ್ರಯತ್ನ ನಾನು ಒಂದು ಮಾತುಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು ಜೊತೆಗೆ ಈತ ಪ್ರತ್ಯೇಕವಾಗಿ ಒಂದು ವಾಟ್ಸಪ್ ಗಾಗಿಯೇ ಒಂದು ಪ್ರತ್ಯೇಕ ಸ್ಮಾರ್ಟ್ಫೋನ್ ಅನ್ನ ಈತ ಇಟ್ಕೊಂಡಿದ್ದ ಅಲ್ಲಿ ಅಧಿಕಾರಿಗಳನ್ನ ನಂಬರ್ ಗಳನ್ನ ಸೇವ್ ಮಾಡಿ ಅವ್ರಿಗೆ ಕಾಣಿಸುವಂತೆ ವಾಟ್ಸಪ್ ಡಿಪಿಗೆ ಒಂದಷ್ಟು ಯುವತಿಯರ ಫೋಟೋಗಳನ್ನ ಹಾಕಿದ್ದ ಆತ ಅಧಿಕಾರಿಗಳು ಆ ಸೆಲೆಕ್ಟ್ ಮಾಡಿ ಇದನ್ನ ಬೇಕು ಅಂತ ಕೇಳಿದ್ರೆ ಆ ಅಧಿಕಾರಿಗಳು ಹೇಳಿದಂತ ಜಾಗಕ್ಕೆ ಆ ಹುಡುಗಿಯರನ್ನ ಕಳ್ಸ್ಕೊಳ್ತಾ ಇದ್ದ ಅನ್ನೋ ಒಂದು ಪೊಲೀಸರಿಂದ ಬಂದಂತಹ ಪ್ರಾಥಮಿಕ ಮಾಹಿತಿ ಹೀಗಾಗಿ ಸೆಂಟ್ರೋ ರವಿ ಇಡೀ ರಾಜ್ಯದ ಸಚಿವ ಸಂಪುಟ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಗಳಲ್ಲೂ ಕೂಡ ತನ್ನ ಅಸ್ತವನ್ನ ಚಾಚಿದ್ದ ಹೀಗಾಗಿ ಆತನನ್ನ ಹಿಡಿದ್ರೆ ದೊಡ್ಡ ದೊಡ್ಡ ಸಚಿವರ ಪುರಾಣಗಳೇ ಹೊರಗೆ ಬರ್ತವೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಈತನ ಕಪಿಮುಷ್ಟಿಯಲ್ಲಿ ಆ ಸಚಿವರು ಮತ್ತೆ ಶಾಸಕರು ಮತ್ತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಿಕ್ಕಾಕೊಂಡಿದ್ದಾರ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬಂದಿರ್ತಕ್ಕಂಥದ್ದು ಇದನ್ನ ಹಿಡಿದು ಪ್ರತ್ಯೇಕವಾಗಿ ಕುಲಂಕುಶವಾಗಿ ತನಿಖೆ ಮಾಡಿದಾಗ ಮಾತ್ರವೇ ಈತನ ಹಿಸ್ಟ್ರಿ ಕರಾಳ ಮುಖ ಹೊರಬರಲಿರ್ತಕ್ಕಂಥದ್ದು ಲೀನಾ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ